हाय फ्रेंड्स, इदुवरेगू नीवु नन्न चानल अन्नु सब्सक्राइब माडिल्ल अंद्रे ई कूडले सब्सक्राइब माडि। अदर रीतिगे पक्कदल्लि बरुवंत ओंदु बेल ऐकान अन्नु ट्याप माडोदरिंद नानु माडुवंत वीडियोस अन्नु नीवु मिस माडदे नोडबहुदु। हलो हाय फ्रेंड्स, नन्न हेसरु कार्तिक अंड वेलकम टू कन्नड टेक आंड्रॉइड यूट्यूब चानल। फ्रेंड्स, ईगागले विश्वदाद्यंत कोरोना केसुगळु जास्ति आगुत्तिद्रे अंद्रे बरोबरि 1 लक्ष गडि दाटिद्रे नम्म ओंदु राज्यदल्लि बंद्बिट्टु 3000 किंत हेच्चागि ई ओंदु सोंकु अदरे तगलिदे। ई ओंदु हिन्नेलेयल्लि सेंट्रल गवर्नमेंट शाला कालेजुगळिगे रजे घोषिसितु हागू शाला कालेजुगळु सह एंदिनंते ತೆರೆಯುವುದಿಲ್ಲ ಎನ್ನುತ್ತಿತ್ತು। ಈ ಒಂದು ಟೈಮ್ನಲ್ಲಿ ಅಂದರೆ ಜೂನ್ 25 ರಿಂದ ಜುಲೈ 4 ರವರೆಗೂ ಸಹ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ SSLCಯ ಒಂದು ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿರೋದು। ಹೀಗಾಗಿ ಕೇಂದ್ರ ಸರ್ಕಾರದ ಒಂದು ಆದೇಶದಲ್ಲಿ ಮಧ್ಯಪ್ರದೇಶ, ಪಂಜಾಬ್ ಈ ಒಂದು ರಾಜ್ಯಗಳೆಲ್ಲ ಸಹ SSLC ಪರೀಕ್ಷೆಯನ್ನು ರದ್ದುಗೊಳಿಸಿತು। ಈ ಒಂದು ವಿಚಾರವಾಗಿ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು SSLC ಪರೀಕ್ಷೆಯ ಬಗ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ತುಂಬ ಒತ್ತಾಯ ಮಾಡ್ತಿದ್ದಾರೆ। ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ। ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ। ಸೊ ವಿಥೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ಸ್ ಗೆ ಸ್ಟಾರ್ಟೆಡ್ ನೌ। ಓಕೆ, ಹಿಯರ್ ವಿ ಗೋ ಫ್ರೆಂಡ್ಸ್। ಸೊ ಫಸ್ಟ್ ಆಫ್ ಆಲ್ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ। ಸೊ ಫಸ್ಟ್ ಆಫ್ ಆಲ್, ಈ ಒಂದು ಯಾವ ಎಕ್ಸಾಮನ್ನು ಸಹ ನಡೆಸಬಾರ್ದು ಅಂತ ಮತ್ತು ಮುಂದಕ್ಕೆ ಡೈರೆಕ್ಟ್ ಪ್ರಮೋಟ್ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ। ಒಂದು ವೇಳೆ ರಾಜ್ಯ ಸರ್ಕಾರ ಪರೀಕ್ಷೆ ನಡೆಸುವುದಕ್ಕೆ ಮುಂದಾದರೆ ಜೂನ್ 21ರಂದು ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿಬಿಟ್ಟು ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ। ಅಂದರೆ ನಿನ್ನೆ ಪ್ರತಿಭಟನೆ ಮಾಡಿದ ಅವರು ಪರೀಕ್ಷೆಗಿಂತ ಪ್ರಾಣ ಮುಖ್ಯ ಎಂದರು। ಹಾಗೆ ಈ ಒಂದು ಹೊತ್ತಿನಲ್ಲಿ ಅಂದರೆ ಈ ಒಂದು ಟೈಮ್ನಲ್ಲಿ ಎಕ್ಸಾಮನ್ನು ನಡೆಸುವುದು ಸರಿಯಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ। ಅದೇ ರೀತಿಯಾಗಿ ಆನ್ಲೈನ್ ಕ್ಲಾಸ್ಗಳು ಒಂದು ದುರಂತ। ಸೊ ಇದರ ಒಂದು ಅರಿವು ಗ್ರಾಮೀಣ ಹಾಗೂ ಹಳ್ಳಿಯ ಒಂದು ವಿದ್ಯಾರ್ಥಿಗಳಿಗೆ ಅರಿವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ। ಅಂದರೆ ಮೊಬೈಲ್ ಕ್ಲಾಸಸ್ನ ಬಗ್ಗೆ ಹಾಗೂ ರಾಜ್ಯ ಸರ್ಕಾರ ಹೇಳಿತು ಇದಕ್ಕೆಲ್ಲ ಸಹ ಆನ್ಸರ್, ಪರೀಕ್ಷೆ ನಡೆಸದಿದ್ದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತಲ್ಲ ಅಂತ ಹೇಳಿದರೆ। ಸೊ ಇವರು ವಾಟಾಳ್ ನಾಗರಾಜ್ ಅವರು ಹೇಳಿದರು। ಸೊ ಇವರು ಅವರ ಒಂದು ಹಿಂದಿನ ಸಾಧನೆಯ ಆಧಾರದ ಮೇಲೆ ಅಂಕವನ್ನು ನೀಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ। ಹಾಗೂ ಪಾಠಗಳು ಸಹ ನೆಟ್ಗೆ ಮಾಡಿಲ್ಲ, ಆ ಒಂದು ಕಾರಣಕ್ಕಾಗಿ ಪರೀಕ್ಷೆಯನ್ನು ರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ವಾಟಾಳ್ ನಾಗರಾಜ್ ಅವರಾದರೆ ತೀವ್ರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ। ಇದಿಷ್ಟು ಈ ಒಂದು ವಿಡಿಯೋ, ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿದೆ ಅನ್ಕೊಂತಿದ್ದೀನಿ। ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವರಾದರೆ ತಿಳಿಸಿದ್ರು ಈ ಥರ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು। ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳಿತಿದ್ದೀನಿ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈಗಲೇ ಶೇರ್ ಮಾಡಿ। ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರುವ ಎಲ್ಲ SSLC ಅಪ್ಡೇಟ್ಸನ್ನು ಸಹ ನಿಮಗೆ ನೀಡ್ತಾ ಹೋಗ್ತೀನಿ। ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ। ಧನ್ಯವಾದಗಳು।